ಕೇಳ್ತಿದ್ದೀರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ಕ್ಷಮಿಸ್ಬಿಡು ದೇವ್ರೆ ಎಷ್ಟೇ ಭಕ್ತಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರು ಮನಸ್ಸಲ್ಲಿ ಏನೋ ಒಂಥರ ಗೊಂದಲ ಏನೋ ಭಯ ತಪ್ಪು ಮಾಡಿಬಿಟ್ಟೆ ಅನ್ನೋ ಅಪರಾಧಿ ಮನೋಭಾವ ನನ್ನನ್ನು ಕಾಡ್ತಿದೆ ನಾನು ಚಿಕ್ಕವಳಿದ್ದಾಗ ವರ್ಷಕ್ಕ ನನ್ನ ಗೊಂಬೆ ಕಿತ್ಕೊಂಡ್ರೆ ನನಗೆ ದುಃಖ ಆಗ್ತಿರಲಿಲ್ಲ ಆದರೆ ಇವತ್ತು ಅವ್ರು ಕೊಡಿಸಿದ ಸೀರೆನ ಅನಿತಾ ಅವ್ರು ತಗೊಂಡಾಗ ನನಗೇನೋ ಕಳ್ಕೊಂಡಷ್ಟು ಸಂಕಟ ಆಯಿತು ಅನಿತಾ ಅವರ ಹತ್ರ ಉಟ್ಕೊಳ್ಳೋಕೆ ಒಂದು ಸೀರೆನೂ ಇರಲಿಲ್ಲ ಅಂತ ನನಗೆ ಗೊತ್ತಿತ್ತು ಆದರೂ ಮನಃಪೂರ್ವಕವಾಗಿ ಸೀರೆ ತಗೊಳ್ಳಿ ಅಂತ ನನ್ನ ಬಾಯಿಂದ ಬರ್ತಾನೆ ಇರಲಿಲ್ಲ ನಾನು ಯಾಕೆ ಇಷ್ಟೊಂದು ಸ್ವಾರ್ಥಿ ಆಗಿಬಿಟ್ಟೆ ಅನಿತಾ ಅವರ ಸೀರೆ ತಗೊಂಡಿದ್ದನ್ನ ನಾನು ಸಹಿಸಲಿಲ್ಲ ಹೇಳು ದೇವ್ರೆ ಅದು ಕೆಟ್ಟದ್ದು ಅಂತ ನನಗೆ ಯಾಕೆ ಅನ್ನಿಸ್ತಿದೆ ಅದು ಕೆಟ್ಟದ್ದು ಅಂತ ಅನ್ನಿಸ್ಲೇಬೇಕು ಅಮೃತ ವರ್ಷಕ್ಕ ಏನಂತೆ ಏನಿಲ್ಲ ಸತ್ಯಾನೇ ಹೇಳ್ತಿದ್ದೀನಿ ಅನಿತಾ ಸೀರೆ ತಗೊಂಡಿದ್ದು ಸರಿಯಲ್ಲ ಅನ್ಸೋದು ಸಹಜ ಅಮೃತ ಅದಕ್ಕೆ ಇಷ್ಟು ತಲೆ ಕೆಡಿಸ್ಕೊಂಡು ಒದ್ದಾಡೋದೇನಿದೆ ವಿಜಯ್ ಬಾಬಾ ನಿನ್ನ ಗಂಡ ಬಾವ ಕೊಟ್ಟ ಸೀರೆಯಲ್ಲಿ ನಿನ್ನ ನೋಡಬೇಕು ಅಂತ ಆಸೆ ಪಟ್ಟಿರ್ತಾರೆ ಅದನ್ನ ಅನಿತಾ ಉಟ್ಕೊಂಡ್ರೆ ಅವ್ರಿಗೆ ನಿರಾಸೆ ಆಗೋದು ಸಹಜ ಅಲ್ವಾ ಅದಕ್ಕೆ ಕೆಟ್ಟದ್ದು ಅನ್ನಿಸ್ತಿದೆ ಆ ಕ್ಷಣದಲ್ಲಿ ನನಗದೇನು ಹೊಳಿಲೇ ಇಲ್ಲಕ್ಕ ನನಗೂ ಗೊತ್ತಾಗಲಿಲ್ಲ ಬಾವ ಅಷ್ಟಿಷ್ಟಪಟ್ಟ ಸೀರೆನ ನಿಂಗೆ ಕೊಡಿಸಿದ್ದಾರೆ ಅಂತ ಗೊತ್ತಾಗಿದ್ರೆ ಇದು ಬೇಡ ಅಂತ ನಾನೇ ನೇರವಾಗಿ ಹೇಳಿಬಿಡ್ತಿದ್ದೆ ಬಹುಶಃ ನಾನೇ ತಪ್ಪು ಮಾಡಿದೆ ಅನ್ಸುತ್ತೆ ಇಲ್ಲ ವರ್ಷಕ ಇದರಲ್ಲಿ ನಿಂದೇನೂ ತಪ್ಪಿಲ್ಲ ತಪ್ಪೆಲ್ಲ ನಂದೇ ಆಗಲೇ ನನ್ನ ಮನಸ್ಸಲ್ಲಿರೋದನ್ನು ಹೇಳಿಬಿಟ್ಟಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ನೀನ್ ತಪ್ಪು ಮಾಡಿದ್ಯಾ ಅಂತ ಯಾಕೆ ಅಂದ್ಕೋತೀಯ ನನ್ನ ಗಂಡ ನನ್ನ ಹೆಂಡತಿ ಅನ್ನೋ ಸ್ವಾರ್ಥ ಪೊಸೆಸಿವ್ನೆಸ್ ಇರೋದು ಸಹಜ ಒಂದೊಂದ್ಸರಿ ಈ ಥರ ಎಡವಟ್ ಆಗುತ್ತೆ ಇಲ್ಲ ವರ್ಷಕ್ಕ ನನಗೆ ಅವ್ರ ಮೇಲೆ ಪೂರ್ತಿ ಭರವಸೆ ಇದೆ ಅವ್ರು ಖಂಡಿತ ತಪ್ಪು ತಿಳ್ಕೊಂಡಿರಲ್ಲ ಅಯ್ಯೋ ಬಾವ ತಪ್ಪು ತಿಳಿತಾರೆ ಅಂತ ನಾನೇನು ಹೇಳಿದೆ ಆದರೂ ಹೆಂಡತಿಯಾಗಿ ನಿನ್ನ ಬಾವನ ಆಸೆ ಇಷ್ಟ ಈಡೇರಿಸೋದು ನಿನ್ನ ಕರ್ತವ್ಯನೂ ಹೌದು ಅದಕ್ಕೆ ಬೇಕಾದ ಹಕ್ಕು ಚಲಾಯಿಸೋದು ನ್ಯಾಯನೇ ವಿಷಯ ಅದಲ್ಲ ಕ ನೋಡು ಅಮೃತ ನೀನು ಅನಿತನ ಮುಂದೆ ಇದು ವಿಜಯ್ ಬಾವ ಕೊಡಿಸಿದ ಸೀರೆ ಇದನ್ನು ನಾನು ಯಾರಿಗೂ ಕೊಡಲ್ಲ ಅಂತ ನೇರವಾಗಿ ಹೇಳಿಬಿಡ್ಬೇಕಿತ್ತು ನಾನು ಅಷ್ಟು ನಿಷ್ಠುರವಾಗಿ ಹೇಗೆ ಹೇಳೋಕ್ಕಾಗುತ್ತಕ್ಕ ಅಮೃತ ಕೆಲವು ವಿಷಯದಲ್ಲಿ ನಾವು ನಿಷ್ಠುರವಾಗಿ ಇರಬೇಕಾಗುತ್ತೆ ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಮುಲಾಜಿಲ್ಲದೆ ಹೇಳಿಬಿಡ್ತಿದ್ದೆ ನಾನು ಯಾರ ಜೊತೆನೂ ವಿನಯನ ಹಂಚ್ಕೊಳ್ಳೋಕೆ ಇಷ್ಟಪಡಲ್ಲ ಪ್ರೀತಿ ಇದೆ ಅಂದರೆ ಅದನ್ನು ಉಳಿಸ್ಕೊಳ್ಳೋ ಹಠನೂ ಇರಬೇಕು ಸರಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡು ಇಲ್ಲ ಅಂದರೆ ನಿಮ್ಮ ಅತ್ತೆ ನಿನ್ನ ತಲೆಯಲ್ಲಿ ನಾನು ಹುಳ ಬಿಟ್ಟೆ ಅಂತ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ ನಿನ್ನ ಪೂಜೆಗೆ ಬೇಗ ರೆಡಿ ಮಾಡ್ಕೋ ನಾನು ಬರ್ತೀನಿ ಸರಿ ಯಾವ ತಪ್ಪು ಅನ್ನೋದು ನನಗೊಂದು ಗೊತ್ತಾಗ್ತಿಲ್ಲ ಓಹ್ ಬ್ಯಾಟ್ರಿ ಡೌನ್ ಆಗಿದೆ ಚಾರ್ಜ್ಗೆ ಹಾಕಬೇಕು
ಮ್ಯಾಟರ್ ಎಲ್ಲೋಯ್ತು? ಸೀರೆ ತರಕ್ಕೆ ಹೋದಾಗ ಅಮೃತ ರೂಮಲ್ಲಿ ಏನಾದರೂ ಬಿಟ್ನ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಚಾರ್ಜರ್ ಅಲ್ಲ, ಇದ್ರಲ್ಲಿ ಚಾರ್ಜ್ ಆಗತ್ತಾ ನೋಡ್ಬೇಕು. ಅಮೃತ, ನೀನ್ ಎಲ್ಲ ಅನಿತಂಗ್ ನಿಜ ಹೇಳ್ಬಿಡ್ತೀವ ಅಂತ ನನಗ್ ಭಯ ಆಗ್ಬಿಟ್ಟಿತ್ತು. ಎಲ್ಲೇ ಇದ್ರೂ ಅನಿತದೇ ಧ್ಯಾನ ಆಗ್ಬಿಟ್ಟಿದೆ. ಏನಿಲ್ಲ ಅನಿತಾ. ಇಲ್ಲ, ಏನು ಹೇಳ್ತಿದ್ದೆ? ನೀನೇನಿಲ್ಲಿ? ಅದಿರ್ಲಿ, ನೀನ್ ಅದೇನೋ ಅನಿತಂಗ್ ನಿಜ ಹೇಳ್ಬಿಡ್ತೀಯೋ ಅಂತಿದ್ಯಲ್ಲ, ಏನದು ನಿಜ? ಅದು ಏನಿಲ್ಲ, ಒಂದ್ ನಿಮಿಷ ಬಂದೆ. ಅಮೃತ, ನೀನ್ ಎಲ್ಲ ಅನಿತಂಗ್ ನಿಜ ಹೇಳ್ಬಿಡ್ತೀಯೋ ಅಂತ ನನಗೆ ಭಯ ಆಗ್ಬಿಟ್ಟಿತ್ತು. ಏನ್ ಕೋಮಲಾದೇವಿಯವರು ಪುಸ್ತಕ ಇಟ್ಕೊಂಡು ಕೂತಿದ್ದೀರಾ? ಇಷ್ಟು ದಿವಸ ದೇವಿ ಅಂತ ಮೆರೆದಿದ್ದಾಯ್ತಲ್ಲ, ಈಗ ಒರಿಜಿನಲ್ ದೇವರಿಗೆ ಎರಡು ಹೂ ಹಾಕಿ ಪಾಪ ತೊಳ್ಕೋ. ಹೇಳಿದ್ ಕೇಳಿಸ್ಲಿಲ್ವಾ? ಎದ್ದು ಬಾ. ನನಗೆ ಗೊತ್ತಿತ್ತು ಕರಣ್, ನಿನಗೆ ಈ ಚಿಕ್ಕಮ್ಮನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಅಂತ. ಅಕ್ಷಯ ತೃತೀಯ ಅಂತ ಜ್ಞಾಪಕಕ್ಕಿಟ್ಕೊಂಡು ಈ ಚಿಕ್ಕಮ್ಮಂಗೆ ಉಡುಗೊರೆ ತಂದಿದೆಯಲ್ಲ, ತುಂಬ ಸಂತೋಷ ಕಣೋ. ಆಹಾ, ಅಕ್ಷಯ ತೃತೀಯ ಅಂತ ಗಿಫ್ಟ್ ಅಂತೆ, ಆ ಕೇಳೋದಕ್ಕೆ ನಿಮ್ಗೆ ಮನಸ್ಸಾದ್ರೆ ಹೇಗೆ ಬರುತ್ತೆ ಚಿಕ್ಕಮ್ಮ? ನೀವು ಬೇರೆಯವರಿಂದ ಕಿತ್ಕೊಂಡಿದ್ದ ದುಡ್ಡೇ ದಿನದಿಂದ ದಿನಕ್ಕೆ ಅಕ್ಷಯವಾಗ್ತಾ ಇದೆ. ಅದನ್ನು ತೀರಿಸೋದು ಹೇಗಪ್ಪ ಅಂತ ನಾನಿದ್ದೀನಿ, ಇದ್ರ ಮಧ್ಯೆ ನಿಮ್ದು ಬೇರೆ. ಹಾಗಾದ್ರೆ ಇದು ನನಗೋಸ್ಕರ ಉಡುಗೊರೆ ಅಲ್ವಾ? ಖಂಡಿತ ಅಲ್ಲ, ಇದು ಬನಿಯನ್ ಡಬ್ಬ, ಮಾರಿ ಉಳಿದಿರೋದನ್ನ ತಂದಿದ್ದೀನಿ. ಬನಿಯನ್ ಡಬ್ಬನ? ಅದನ್ನ ಅಂಗಡಿಯಲ್ಲೇ ಬಿಟ್ಟು ಬರೋದ್ ಬಿಟ್ಟು ಮನೆಗೆ ತಂದೆ. ಅಂಗಡಿನ ಎಲ್ಲಿದೆ? ಅದನ್ನ ಮುಚ್ಚಾಯ್ತಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬನಿಯನ್ ಡಬ್ಬನ? ಅದನ್ನ ಅಂಗಡಿಯಲ್ಲೇ ಬಿಟ್ಟು ಬರೋದ್ ಬಿಟ್ಟು ಮನೆಗೆ ತಂದೆ. ಅಂಗಡಿನ ಎಲ್ಲಿದೆ? ಅದನ್ನ ಮುಚ್ಚಾಯ್ತಲ್ಲ. ಏನು
ಅಂಗಡಿ ಮುಚ್ಚಿಬಿಟ್ಟಿಯಾ? ಓ ಮತ್ತೆ ತಾವು ಕೋಮಲಾ ದೇವಿ ಅವರು ಊರಲ್ಲಿರೋರಿಗೆಲ್ಲ ನೀರು ಎರಚಿ ದುಡ್ಕಿತಿದ್ರಲ್ಲ, ನಾನು ನಿಮ್ಮ ತರ ಟೋಪಿ ಗಿರಾಕಿ 420 ಅಂತ ನಮ್ಮ ಅಂಗಡಿ ಓನರ್ ನನಗೆ ಬೈದು ಆಚೆ ಕಳಿಸಿ ಅಂಗಡಿ ಬೀಗ ಹಾಕಿದ್ರು. ಅಯ್ಯೋ ಮತ್ತೀಗ ಏನು ಮಾಡೋದು? ಇನ್ನೇನ್ ಮಾಡೋದು ಚಿಕ್ಕಮ್ಮ, ವೆರಿ ಸಿಂಪಲ್. ಈ ಬನಿಯನ್ ಡಬ್ಬನ ತಲೆ ಮೇಲೆ ಹೊತ್ಕೊಂಡು ಬೀದಿ ಬೀದಿಲಿ ಬನಿಯನ್ನು ಬನಿಯನ್ನು ಅಂತ ಮಾರಾಟ ಮಾಡೋದು ಅಷ್ಟೇ. ನೀನು ಬೀದಿ ಬೀದಿಲಿ ಬನಿಯನ್ ಮಾರ್ತೀಯಾ? ಹೌದು ಕೋಮಲ್ ಅವರೇ, ಎರಡು ಹೊತ್ತಿನ ಊಟನ ಇದರಲ್ಲೇ ನಿಯತ್ತಾಗಿ ದುಡಿದು ಸಂಪಾದನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದರಲ್ಲಿ ಯಾವ ಅವಮಾನನೂ ಇಲ್ಲ. ಯಾಕಿಬ್ರು ಕರೆಂಟ್ ಹೊಡೆದು ಕಾಗೆ ತರ ನಿಂತಿದ್ದೀರಲ್ಲ? ಬೆವರು ಸುರಿಸಿ ಸಂಪಾದನೆ ಮಾಡಿದ 2 ರೂಪಾಯಿ ನೀವು ಅವರು ಇವರು ತಲೆ ಮೇಲೆ ನೀರು ಎರಚಿ ಲೂಟಿ ಮಾಡ್ತಾ ಇದ್ರಲ್ಲ, ಆ 1000 ರೂಪಾಯಿಗಿಂತ ಶ್ರೇಷ್ಠವಾದದ್ದು. ನ್ಯಾಯವಾದ ದಾರಿಲಿ 2 ರೂಪಾಯಿ ಸಂಪಾದನೆ ಮಾಡಿದ್ರು ಅದು ಗೌರವ ತೃಪ್ತಿ ಕೊಡುತ್ತೆ. ಕೋಮಲ್ ಅವರೇ, ಇನ್ನು ಮುಂದೆ ನೀವು ಮನೆ ವ್ಯವಹಾರ ನೋಡ್ಕೊಳ್ಳಿ. ಚಿಕ್ಕಮ್ಮ ನೀವು ನನಗೆ ವ್ಯಾಪಾರದಲ್ಲಿ ಸಹಾಯ ಮಾಡಿ. ಏನು ನಾನು ನಿನ್ನ ಜೊತೆ ಬೀದಿ ಬೀದಿಯಲ್ಲಿ ಬನಿಯನ್ ಮಾರದ? ಹೌದು ಚಿಕ್ಕಮ್ಮ, ಬೇರೆ ದಾರಿ ಏನಿದೆ? ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕೋ ಅದು ಮಾಡಲೇಬೇಕಲ್ಲ. ಅದೇ ಹೇಳ್ತಾರಲ್ಲ, ಉಪ್ಪ ತಿಂದ ಮೇಲೆ ನೀರ ಕುಡಿಯಲೇಬೇಕು, ಅದು ನಿಮಗೂ ಗೊತ್ತು ನಿಮಗೂ ಗೊತ್ತು. ಗೊತ್ತಿದ್ದು ಮಾಡಿದ್ರಿ ತಪ್ಪು 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 ತಪ್ಪು. ಅತ್ತೆ ಸೂಪರ್ ಜಾಬ್ ಸಿಕ್ಕಿದೆ, ಆಲ್ ದ ಬೆಸ್ಟ್. ಬನೇನ್ ಬೇಕೇನ್ರಿ ಬನೇನು? ಏ ಕೋಮಲ್ ಮುಚ್ಚು ಬಾಯಿ. ನೀನ್ ಎಲ್ಲದನ್ನ ತುಳಿತೀಯೋ ಅಂತ ಗಾಬರಿಲ್ ಬಂದೆ. ಎಂಥ ಕೆಲಸ ಮಾಡ್ಕೊಂಬಿಟ್ರಿ, ನನ್ನನ್ನು ಕಾಪಾಡಕ್ ಹೋಗಿ ನೀವು ಗಾಯ ಮಾಡ್ಕೊಂಡ್ರಲ್ಲ. ತುಂಬಾ ನೋವಾಗ್ತಿದ್ಯಾ? ಆದ್ರೂ ನಾಳೆ ಆಫೀಸ್ಗೆ ಹೋಗ್ಬೇಕಾದ್ರೆ TT ಇಂಜೆಕ್ಷನ್ ತಗೊಂಡೋಗಿ. ಹೇಳ್ಬಿಡ್ತೀವಂತ ನನಗೆ ಭಯ ಆಗ್ಬಿಟ್ಟಿತ್ತು.
ಇದ್ರೂ ಅನಿತದೇ ಧ್ಯಾನ ಆಗಿಬಿಟ್ಟಿದೆ. ಅದಿರ್ಲಿ, ನೀನ್ ಅದೇನೋ ಅನಿತಂಗ್ ನಿಜ ಹೇಳ್ಬಿಡ್ತೀಯೋ ಅಂತಿದ್ಯಲ್ಲ, ಏನದು ನಿಜ? ಅದು ಏನಿಲ್ಲ, ಒಂದ್ ನಿಮಿಷ ಬಂದೆ. ವಿಜಯ್ಗೆ ನನ್ ಬಗ್ಗೆ ಕನ್ಸರ್ನ್ ಇದೆ ಅನ್ನೋದು ನಿಜ, ಆದ್ರೆ ಅವನು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ. ಎಲ್ಲಿ ನೀನು ಅನಿತಂಗ್ ನಿಜ ಹೇಳ್ಬಿಡ್ತೀಯೋ ಅಂತ ಭಯ ಆಗಿತ್ತು ಅಂತ ಅಂದ. ಏನ್ ಈ ಮಾತಿನ ಅರ್ಥ? ಅಂದ್ರೆ ವಿಜಯ್ ಏನೋ ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ, ಅದು ಆ ಅಮೃತಂಗೂ ಗೊತ್ತಿದೆ. ಸಾರಿ ವಿಜಯ್, ನೀವೇನೋ ಕಿರ್ಚಿದಾಗಾಯ್ತು, ಅದೇನು ನೋಡೋಣ ಅಂತ ಬಂದೆ. ವಿಜಯ್, ಏನಿದು ಕಾಲಿಗೆ ಗಾಯ, ಹೇಗಾಯ್ತು? ಅದು ಪಿಂಗಾಣಿ ಚೂರು ಚುಚ್ಕೊಂಡ್ಬಿಟ್ರು. ವಿಜಯ್, ಜಾಸ್ತಿ ಪೆಟ್ಟಾಗಿಲ್ಲ ತಾನೆ? ಏನಿಲ್ಲ. ಹಲೋ ಹಲೋ, ಕೇಳಿಸ್ತದೆ ಹೇಳಿ. ಹಲೋ, ಏನಾಯ್ತ್ರಿ? ಆಗ್ಲೇ ಫೋನ್ ಬಿತ್ತಲ್ಲ, ಆಗ್ಲಿಂದ ಆಡಿಯೋ ಪ್ರಾಬ್ಲಮ್ ಆಗಿದೆ. ಶಬ್ದ ಮಾತಾಡು, ಯಾಕೆ ಸುಮ್ಮನಾಗ್ಬಿಟ್ಟೆ? ಅನಿತಾ ಅವ್ರೆ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ನಾನು ಬರ್ತೀನಿ, ಟೇಕ್ ಕೇರ್. ಅಮೃತ ಅವ್ರೆ, ಈ ಸೀರೆ ತುಂಬ ಚೆನ್ನಾಗಿದೆ ಅಲ್ವಾ? ಇಂಥ ಒಳ್ಳೆ ಸೀರೆ ಕೊಟ್ಟಿದ್ದಕ್ಕೆ ನಿಮಗೆ ವರ್ಷ ಅವ್ರಿಗೆ ಥ್ಯಾಂಕ್ಸ್. ಈ ಅನಿತಾ, ಕ್ಷಮಿಸಿ, ನೀವು ನನಗೆ ಕೊಟ್ಟಿದ್ದ ಸೀರೆನ ಅನಿತಾ ಅವರು ಇಷ್ಟಪಟ್ಟು ತಗೊಂಡ್ಬಿಟ್ರು. ಬೇಡ ಅಂತ ಹೇಳೋಕೆ ನಂಗೆ ಮನಸ್ಸೇ ಬರಲಿಲ್ಲ. ಇಟ್ಸ್ ಓಕೆ. ರೀ, ಪೂಜೆಗೆ ಎಲ್ಲರೂ ಕಾಯ್ತಿರ್ತಾರೆ, ನಾನು ರೆಡಿಯಾಗಿ ಬರ್ತೀನಿ.